ಚಾಕು ಯಾರ ಕೈಯಲ್ಲಿ ಮುಖ್ಯ ಅಷ್ಟೇ, ನಿಮ್ ಕೈಲಿದ್ರೆ ಅದ್ಭುತ ಅಡಿಗೆ ಮಾಡಿ ಕೊಡ್ತೀರಾ, ಇನ್ನೊಬ್ರ ಕೈಯಿಂದ ಚುಚ್ಚ ಬಿಡ್ತಾನೆ, ರಕ್ತದ ಹೊಳೆನೆ ಹರಿಯುತ್ತೆ. ಬೆಂಕಿ ಅನ್ನೋದು ಯಾರ ಕೈಯಲ್ಲಿ ಮುಖ್ಯ ಅಷ್ಟೇ, ಕಾಡ್ ಕಡೆ ಸುಟ್ಟು ಹೋಗುತ್ತೆ ರಾಂಗ್ ಪೀಪಲ್ ಕೈಯಲ್ಲಿದ್ರೆ. ಅಧಿಕಾರನು ಅಷ್ಟೇ, ತಪ್ಪಾದವ್ರ ಕೈಯಲ್ಲಿದ್ರೆ ಇತಿಹಾಸನೇ ಬದಲಾಗೋಗುತ್ತೆ. ಹಾಗಾಗಿ ಯಾರ ಕೈಯಲ್ಲಿ ಏನಿದೆ ಅನ್ನೋದು ಮುಖ್ಯ. ಸೋಷಿಯಲ್ ಮೀಡಿಯಾನು ಅಷ್ಟೇ, ನಾವು ಅದನ್ನೇ ಹೇಳಕ್ ಕೊಟ್ಟಿದೀವಿ, ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ವರಾರಿ, ದಯವಿಟ್ಟು ಅದನ್ನು ಶಾಪ ಮಾಡಬೇಡಿ. ಸರಿಯಾದವ್ರ ಕೈಯಲ್ಲಿ ಸರಿಯಾದ ವಿಷಯಗಳಿದ್ರೆ ಅದು ಅದ್ಭುತ. ಈಗ ರೀಸೆಂಟ್ ಆಗಿ ನೋಬೆಲ್ ಪ್ರೈಸ್ ಬಂದವರು ಜರ್ನಲಿಸ್ಟ್, ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಪ್ರೀವಿಯಸ್ ಜರ್ನಲಿಸಂಗೆ ನೋಬೆಲ್ ಪ್ರೈಸ್ ಬಂದ 1936 ಏನೋ 68 ವರ್ಷ ಆದ್ಮೇಲೆ ಜರ್ನಲಿಸ್ಟ್ ನೋಬೆಲ್ ಪ್ರೈಸ್ ಪಡೆದಾರೆ ಈ ಸಲ. ಅವರೊಂದು ಮಾತು ಹೇಳಿದ್ರು, ಸೋಷಿಯಲ್ ಮೀಡಿಯಾಸ್ ಲೈಕ್ ಆಟಮ್ ಬಾಂಬ್, ನ್ಯೂಕ್ಲಿಯರ್ ಪವರ್ ಅದು. ನೀವು ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ಇಡೀ ನಗರಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ, ತಪ್ಪಾಗಿದ್ರೆ ಆಟಮ್ ಬಾಂಬ್ ಅದು, ನಾಗಸಾಕಿ ಹಿರೋಶಿಮಾ ಆಗುತ್ತೆ ಅಂತ ಅಷ್ಟೇ. ಇಲ್ಲ 100 ರೀಮೇಕ್ ಅಲ್ಲ ಅದು, 100 ಅಂತ ಬೇರೆ ಪಿಕ್ಚರ್ ಬಂದಿದೆ. ಇದು ಬಂದು ಸುಸಿಗಲೇಸನ್ ಇನ್ನೊಂದು ಪಿಕ್ಚರ್ ಮಾಡಿದ್ರು, ತ್ರಿಟ್ಟು ಪೈಲೆಟ್ 2 ಅಂತ. ಅದನ್ನ ಅವ್ರು ಹಿಂದಿಯಲ್ಲಿ ಮಾಡ್ತಾರೆ. ಆ ಕಥಾವಸ್ತು ಇವರು ಬಹಳ ಇಷ್ಟ ಆಯ್ತು, ಆ ಕಥೆನ ಅವ್ರು ತಗೊಂಡ್ರು. ನಾನು ಬರೀ ಹೀರೋ ಆಗಿ ಮೊದಲು ಎಂಟರ್ ಆಗಿದ್ದು, ನಂತರ ನನ್ನೇ ಡೈರೆಕ್ಟ್ ಮಾಡಬೇಕು ಅಂದ್ರು. ಸರ್ ನನ್ನ ಡೈರೆಕ್ಟ್ ಮಾಡಬೇಕು ಅಂದ್ರೆ ನಾನು ಬೇರೆ ಏನು ಮಾಡ್ತೀನಿ ಸರ್, ಎಲ್ಲವನ್ನು ಮರು ಸೃಷ್ಟಿ ಮಾಡ್ತೀನಿ, ನನ್ಗೆ ಏನು ಅನಿಸ್ತಾ ಹಾಗೆ ಮಾಡ್ತೀನಿ ಅಂತ. ಅದಕ್ಕೆ ಇವರು ಒಪ್ಕೊಂಡ್ರು, ಅವರು ಒಪ್ಕೊಂಡ್ರು. ಹಾಗೆ ನನ್ನ ಇಷ್ಟಕ್ಕೆ ನನಗೆ ಸೂಟ್ ಆಗುವಂತೆ, ಇದೆಲ್ಲ ರಚಿತಾ ರಾಮ್ ಕ್ಯಾರೆಕ್ಟರ್ ಅದೆಲ್ಲ ಇವೇ ಇಲ್ಲ, ಆ ಕಥೆ ಇದೆ. ರಚಿತಾ ರಾಮ್ ಕ್ಯಾರೆಕ್ಟರ್ ಆಗಲಿ, ನನ್ನ ಫ್ಲಾಶ್ ಬ್ಯಾಕ್ ಆಗಲಿ, ಕ್ಲೈಮ್ಯಾಕ್ಸ್ ಆಗಲಿ, ಎಲ್ಲವನ್ನೂ ಇನ್ನೊಂದು ರೀತಿಯಲ್ಲೇ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದೊಂದು ಹೊಸ ಅನುಭವ ಆಗುತ್ತೆ ನಿಮಗೆ. ರವಿ ಬಸ್ರು, ಅಬ್ಸಲ್ಯೂಟ್ಲಿ ರವಿ ಬಸ್ರವರು, KGF ನೋಡಿದಾಗ್ಲಿಂದ ನನಗೆ ರವಿ ಬಸ್ರವರು ಬಹಳ ಇಷ್ಟ. ನನಗೆ ಮುಂದಿನ ಚಿತ್ರ ರವಿ ಜೊತೆ ಮಾಡಬೇಕು ಅಂತ ಆಸೆ ಪಟ್ಟೆ. ರವಿನ ಕೇಳ್ಕೊಂಡು ಇಮಿಡಿಯೇಟ್ ಆಗಿ ಒಪ್ಕೊಂಡ್ರು. ಆ್ಯಂಡ್ ರವಿ ಜೊತೆ ಕೆಲಸ ಮಾಡಿದ್ದೆ ಭಾಳ ಭಾಳ ಬ್ಯೂಟಿಫುಲ್ ವಿಷಯ ಸರ್. ನಾವೇನು ಮಾಡಿದ್ವಿ ಅಂದರೆ, ಈ ಫಿಲ್ಮ್ ಮಾಡೋದು ಡಿಸೈಡ್ ಮಾಡಿದ್ವಿ ನಾನು ರವಿ ಅವ್ರ ಸ್ಟುಡಿಯೋಲ್ಲಿ. ಒಂದು 3 ದಿನ ಏನು ಮಾಡಿಲ್ಲ ಗುರುವೆ, ಇಲ್ಲ ಇಲ್ಲಿ ಇಲ್ಲೊಂದು ಇಲ್ಲೊಂದು ಸ್ಟುಡಿಯೋ ಆ ಟೈಮಲ್ಲಿ 101 ಇಯರ್ ಆಯ್ತಲ್ಲ ನಾವು ಮಾಡಿ. ಒಂದು 3 ಡೇಸು ರವಿ ಬಸ್ರು ಸ್ಟುಡಿಯೋಲ್ಲಿ ಕೂತ್ಕೊಂಡು ಸುಮ್ಮನೆ ನಾನು ಹೆಡ್ಫೋನ್ ಹಾಕ್ಬಿಡೋದು ಕಿವಿಯಲ್ಲಿ, ಅವ್ರು ಬೇರೆ 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 ಸೌಂಡ್ಗಳನ್ನೆಲ್ಲ ನಾನು ಕೇಳಿಸೋದು. ಅಂದರೆ ಆಫ್ರಿಕನ್ ಜಾಜ್ ಅಂತ, ಅದೇನೋ ಆಸ್ಟ್ರೇಲಿಯನ್ ಸೌಂಡ್ ಅಂತೆ, ಅದೇನೋ ಮೆಕ್ಸಿಕನ್ ಬೀಟ್ ಅಂತೆ, ಎಲ್ಲವನ್ನು ಕೇಳಿಸೋರು. ನಾನು ಕೇಳ್ತಾ ಇದ್ದೆ, ಇದು 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 ಸರ್, ಇದು 103 ಮ್ಯಾಚ್ ಆಗಿದೆ. ಇಲ್ಲ ಸರ್ ಇದಲ್ಲ ಸರ್, ಇದು 100 ಬರೋಕ್ಕೆ ಚಾನ್ಸೇ ಇಲ್ಲ ಸರ್, ಈ ಸೌಂಡ್ ಇದು ಬೇಡ ಸರ್ ಅಂತ 103 ಪ್ಯಾಲೆಟ್ ಅಂತ ಒಂದು ಫೋಲ್ಡರ್ ಮಾಡಿದ್ವಿ. ಅಂದರೆ ಬರೀ ಸೌಂಡ್ಗಳು, ಇದು 100 ಪಿಕ್ಚರೇ ಶುರುವಾಗಿಲ್ಲ. ನನಗೆ ಮಾತ್ರ ನನ್ನ ತಲೆಯಲ್ಲಿ 100 ಇದೆ ಅಷ್ಟೇ, 100 ಹೆಂಗಿರುತ್ತೆ ನನಗೆ ಮಾತ್ರ ಗೊತ್ತು. ಬಟ್ ನನ್ನ ಚಿತ್ರಕ್ಕೆ ಯಾವ್ಯಾವ ಸೌಂಡ್ ಮ್ಯಾಚ್ ಆಗುತ್ತೋ ಅದನ್ನೆಲ್ಲ ಒಂದು ಫೋಲ್ಡರ್ ಮಾಡಿ 100 ಫೋಲ್ಡರ್ ಸೌಂಡ್ ಪ್ಯಾಲೆಟ್ ಅಂತ ಮಾಡಿದ್ರು. ಈಗ ನೀವು ನೋಡೋ ಸೌಂಡ್ ಎಲ್ಲ ಆ ಪ್ಯಾಲೆಟ್ ಇಂದ ಬಂದಿರೋದು. ಆ ಸೌಂಡ್ಗಳನ್ನ ಇಟ್ಕೊಂಡು ರವಿ ಆದ್ಮೇಲೆ ಮ್ಯೂಸಿಕ್ ಮಾಡಿದ್ರು, ಸಾಂಗ್ಸ್ ಮಾಡಿದ್ರು, BGM ಕೊಟ್ಟರು. ಅಂಡ್ ಅದರ ಸೌಂಡಿಂಗ್ ಅವ್ರಿಗೆ ಇಂಟ್ರೆಸ್ಟೇ ಗ್ರೇಟ್ ರವಿ ಬಸ್ರು. ಇಲ್ಲ ಅಂದ್ರೆ 100 ಬೇರೆ ಬೇರೆ BGM ಯೂಸ್ ಮಾಡಿದಾರೆ ಅವರು. ಈಗ ಕೆಲವುದಲ್ಲ ಸರ್ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಈಗ ಒಂದು ಸೀಕ್ರೆಟ್ ರೂಮ್ ಇದೆ, ರಹಸ್ಯ ರೂಮ್ ಇದೆ, ರಹಸ್ಯ ರೂಮ್ ಹೇಗಿರ್ತೀರಿ ಯಾರಿಗೂ ಗೊತ್ತಿಲ್ಲ, ಪೊಲೀಸ್ ಎಲ್ಲಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಹಾಗೆ ನಾನು ಇಂಟರ್ನೆಟ್ ಕೆಲವು ವಿಷಯಗಳನ್ನೆಲ್ಲ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಕೆಲವು ಸ್ಯಾಂಪಲ್ಸ್ ಕೊಟ್ಟು ಮೋಹನ್ಗೆ, ಈ ತರ ಮೂಡ್ ಬೇಕು ನನಗೆ ಸತ್ಯ, ಈ ತರ ಲೈಟಿಂಗ್ ಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಆಮೇಲೆ ಅವ್ರು ಕ್ರಿಯೇಟ್ ಮಾಡಿದ್ದು ರೂಮ್, ಇದು ಒರಿಜಿನಲ್ ರೂಮ್ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲ, ಅದು ಯಾರು ತೋರಿಸೋದಿಲ್ಲ ಅನ್ಸುತ್ತೋ. ಬಟ್ ಕ್ರೈಮ್ ಇದಕ್ಕೆ ಹೋಗಿದ್ದೀನಿ, ನಾನು ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗಿ ಸ್ಟಡಿ ಮಾಡಿದ್ದೀನಿ, ಅಲ್ಲೋ ರಿಸರ್ಚ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು ನಮಗೆ. ಶಾಕ್ ಆಯ್ತು ನನಗೆ, ನಮ್ಮ ಜನರಲ್ಲಿ ನಾವು ಪೊಲೀಸ್ ಸ್ಟೇಷನ್ ನೋಡಿರೋದು, ನಮ್ಮ ಕಂಟ್ರೋಲ್ ಸ್ಟುಡಿಯೋ ಒಂದು ಪೊಲೀಸ್ ಸ್ಟೇಷನ್ ಇದೆ ನೋಡಿ, ಎಲ್ಲ ಕಡೆ ರೈಫಲ್ ಇರುತ್ತೆ, ಅಲ್ಲಿ 5 ಫೋಟೋ ಇರುತ್ತೆ, ಅಲ್ಲಿ ಹ್ಯಾಂಡ್ ಕಫ್ ಇರುತ್ತೆ, ಅದು ಮಾತ್ರ ನಮ್ಮ ಅಭ್ಯಾಸ ಪೊಲೀಸ್ ಸ್ಟೇಷನ್ ಅಂದರೆ. ನೀವು ಸೈಬರ್ ಸ್ಟೇಷನ್ ಒಳಗೆ ಹೋಗ್ಬಿಟ್ರೆ ಒಳ್ಳೆ ಕಾರ್ಪೊರೇಟ್ ಆಫೀಸ್ ಥರ ಇದೆ ಅದು. ಆ್ಯಂಡ್ ಅವ್ರ ಮೈಕ್ರೋಸ್ಕೋಪ್ಸು, ಅವರ ಲೆನ್ಸಸ್ಸು. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಅಷ್ಟೇ ಸರ್, ಮೊಬೈಲ್ ಏನೋ ಕೆಲಸ ಮಾಡಿ ಬಿಸಾಕ್ಬಿಟ್ರೆ ಯಾರು ಗೊತ್ತಾಗಲ್ಲ ಅಂತ. ನೀವು ಮೊಬೈಲ್ನ ತುಳಿದು ಡ್ಯಾಮೇಜ್ ಮಾಡಿದ್ರು ಅವ್ರು ಕಂಡಿಡಿತಾರೆ ಸರ್ ನೀವು ಯಾರು ಅಂತ. ಅಷ್ಟು ಟೆಕ್ನಾಲಜಿ ಇದೆ ಅಲ್ಲಿ. ಒಂದು ಒಂದು ಬ್ಲಾಕ್ ಇದೆ ರೀ, ರಿಯಲ್ ಆಗಿ ನಡೆದಿದ್ದು ಒಂದು ಬ್ಲಾಕ್ ಇದೆ, 100% ರಿಯಾಲಿಟಿ ಅದು. ಅದು ಬಂದು ನನ್ನ ಫ್ರೆಂಡ್ ಲೈಫಲ್ಲಿ ನಡೀತು, ಅದನ್ನು ತುಂಬ ಕಾಡ್ತು, ಅದನ್ನ ಒಂದು ಸೆಕ್ಷನ್ ಆಗಿ ಇಟ್ಟಿದ್ದೀನಿ ಈ ಚಿತ್ರದ ಒಂದು ಹೈಲೈಟ್ ಸೆಕ್ಷನ್ ಆಗಿ ಅದಾಗುತ್ತೆ ಅನ್ಸುತ್ತೆ. ಡೆಫಿನೆಟ್ ಆಗುತ್ತೆ, ರಿಯಲ್ 100% ರಿಯಲ್. ಅಲ್ಲ ನಡೆದಿರೋ ಎಲ್ಲ ವಿಷಯನೂ, ಅಲ್ಲಿರೋ ಡೈಲಾಗ್ ಇರೋ ಎಲ್ಲ ನಿಜ. ಹೌದು, ಶಿವಾಜಿ ಸೂರತ್ಕಲ್ಲಿನ ಎಡಿಟಿಂಗು ಪೇಸು ಅದೆಲ್ಲ ಇರುತ್ತೆ. ಬಟ್ ಶಿವಾಜಿ ಇದು ಬಂದು ಟೋಟಲಿ ಫ್ಯಾಮಿಲಿ ಸರ್, ಇದು ಟೋಟಲಿ ಫ್ಯಾಮಿಲಿ ಒಳಗೆ ನಡೆಯುತ್ತೆ. ಶಿವಾಜಿ ಥರ ಮರ್ಡರ್ ಮಿಸ್ಟ್ರಿ ಅದೆಲ್ಲ ಇಲ್ಲ, ಬಟ್ ಆ ಪೇಸ್ ಇರುತ್ತೆ, ಅಲ್ಲಿದ್ದಂಥ ನಾವೆಲ್ಟಿ ಇರುತ್ತೆ. ಇದು ಮಾಡರ್ನ್ ಫಿಲ್ಮ್, ಅಷ್ಟೇ ಮಾಡರ್ನ್ ಫಿಲ್ಮ್ ಇದು ಕೂಡ. ಆ ಮಗು, ಅವರು ನನ್ನ ಮಗಳು ರೋಲ್ ಮಾಡಿದ್ದಾಳೆ, ಅವ್ರ ಸುಳ್ಳು ವಿಸ್ಮಯ ಸ್ಮಯ 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 ಬಹಳ ಕ್ಯೂಟ್ ಅನ್ಬಿಡ್ತದೆ. ಯಾವುದೋ ಒಂದು ಮಗು ಡ್ರಾಯಿಂಗ್ ಮಾಡಕ್ ಬಂದು ಅಪ್ಪ ಡ್ರಾಯಿಂಗ್ ಹೆಂಗಿದೆ ಅಂತ ಕೇಳುತ್ತೆ, ಅಲ್ಲೊಂದು ಅಮ್ಮ ಇರ್ತಾರೆ ಕೆಲಸ ಮಾಡಿ ಬಂದ್ರೆ ಏ ಕಾಫಿ ಕುಡಿತೀನ ರಜಾ ಅಂತಾರೆ. ಅಷ್ಟೇ ಅಲ್ಲ ಸರ್ ಲೈಫ್ ಕೊನೆಗೆ, ಇದೆಲ್ಲ ನೋಡಿದಾಗ ಆ ತರ ಒಂದು ಫ್ಯಾಮಿಲಿಯಲ್ಲಿ ಒಂದೇ ಒಂದು ಘಟನೆ ಎಲ್ಲವನ್ನು ಹಾಳು ಮಾಡ್ಬಿಡುತ್ತೆ ಸರ್, ಎಲ್ರಿಗೂ ಆಗುತ್ತೆ. ಒಂದು ಫೋನ್ ಕಾಲ್ ಸಾಕು, ಒಂದು ಮೆಸೇಜ್ ಸಾಕು,
ಒಂದು ಅದ್ಭುತವಾದ ವಿಷಯವನ್ನ ಹಾಳ್ ಮಾಡಕ್ಕೆ ಒಂದು ಕ್ಷಣ ಸಾಕು ಸರ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ರಮೇಶ್ ಸರ್ ಜೊತೆಗೆ ನಾನು 2.5-3 ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದು 3ನೇ ಸಿನಿಮಾ ಜೊತೆಯಲ್ಲಿ ವರ್ಕ್ ಮಾಡಿ, ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ ಮಾಡೋದನ್ನು ಸರ್ ಜೊತೆ ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಅಂದ್ರೆ ಜಾಸ್ತಿ ಅಲರ್ಟ್ ಆಗಿರ್ಬೇಕು, ಆಮೇಲೆ ನಿದ್ದೆನೆ ಬರಲ್ಲ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಅವ್ರ ಹೆಂಗ್ ಲೈಫ್ ಸ್ಟೈಲ್ ಅವ್ರ ಎಲ್ಲರೂ ನೋಡಿದಿರ. ಅವ್ರು ಸಿನಿಮಾ ತೆಗಿಬೇಕು ಅಷ್ಟೇ, ನನಗೆ ಹಿಂಗೆ ಬೇಕು, ಹೀಗೆ ಇರಬೇಕು, ಇಷ್ಟೇ ಇರಬೇಕು ಅನ್ನೋದು ಸ್ಪೆಸಿಫಿಕ್ ಆಗಿ ಅವ್ರು ಹಿಂಗೆ ಇರ್ಬೇಕು. ಸೊ ಅದೊಂಥರ ನಮ್ಗೆ ತುಂಬಾನೇ ಒಳ್ಳೇದು. ಜೊತೆಗೆ ಅವ್ರು ಅದನ್ನ ಕೇಳಿದ ಮೇಲೆ ಅದ್ರ ಮೇಲೆ ನಾವೇನು ಕೊಡೋಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗತ್ತೆ. ಸೊ ಅದು ಇಷ್ಟು ಕೇಳಿದ್ರಲ್ಲ ಸರ್, ಇದ್ರ ಮೇಲೆ ಇನ್ನು ಹೀಗಿರುತ್ತೆ. ಸೊ ಹೆಂಗ್ ಮ್ಯೂಸಿಕ್ ಪ್ಯಾಲೆಟ್ ಮಾಡ್ಕೊಂಡಿದ್ರು ಅದೇ ತರ ನಾವು ಇಡೀ ಸಿನಿಮಾದಲ್ಲಿ ಪ್ರತಿ ಸೀನ್ಗೆ ಈ ಎಪಿಸೋಡ್ಗೆ ಈ ತರ ಕಲರ್ ಪ್ಯಾಲೆಟ್ ಅಲ್ಲೇ ವರ್ಕ್ ಆಗ್ಬೇಕು ಅನ್ನೋದ್ರನ್ನ ಇಟ್ಕೊಂಡು ವರ್ಕ್ ಮಾಡಿರೋದ್ರಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡೋದ್ರಿಂದ ಈ ಔಟ್ಪುಟ್ ಕೊಡಕ್ ಸಾಧ್ಯ ಆಯ್ತು. ಆ ಎಲ್ಲಾ ಕ್ರೆಡಿಟ್ ಸರ್ಗೆ ಹೋಗ್ಬೇಕು, ಯಾಕಂದ್ರೆ ಅವ್ರು ಸ್ಪೆಸಿಫಿಕ್ ಆಗಿ ನಾನು ಈ ಸೀನ್ ಹಿಂಗೆ ಅನ್ಕೊಂಡಿದ್ದೀನಿ, ಇದೇ ತರ ಬರಬೇಕು, ಹೀಗೆ ಇರ್ಬೇಕಂತೇಳಿ. ಅದು ತುಂಬಾನೇ ಒಂದು ರೈಟ್ ವೇ ಆಫ್ ಮೇಕಿಂಗ್ ಅನ್ನೋದು ಈಗೇನ್ ಅನ್ಕೋತಾ ಇದೀವಲ್ಲ, ಆ ತರ ಖುಷಿ ಆಗುತ್ತೆ ಕೆಲಸ ಮಾಡಕ್ಕೆ. ಎನಿ ಟೈಮ್ ರಮೇಶ್ ಸರ್ ಜೊತೆ ವರ್ಕ್ ಮಾಡಕ್ಕೆ ಎಂತ ಟೆಕ್ನಿಷಿಯನ್ ಇಷ್ಟ ಆಗುತ್ತೆ, ನಾನಂತೂ ಪದೇ ಪದೇ ಅವ್ರ ಜೊತೆ ವರ್ಕ್ ಮಾಡ. ಯಾಕಂದ್ರೆ ನನ್ ಖುಷಿ ಏನಂದ್ರೆ 3 ಸಿನಿಮಾ ಮಾಡಿದೆ, ಈ ಸಿನಿಮಾ ರಿಲೀಸ್ ಆಗಿ ಅಟ್ ಲೀಸ್ಟ್ ಹೇಗೆ ವರ್ಕ್ ಮಾಡಿದೆ ಅನ್ನೋದನ್ನ ಹೇಳ್ಕೊಡೋ ಒಂದು ಖುಷಿ ನನಗೆ ಆಗ್ತಾ ಇದೆ. ಅಂದ್ರೆ ವರ್ಕ್ ಮಾಡಿದ್ರ ಬಗ್ಗೆ ಅದ್ರ ಜೊತೆಗೆ ಈ ಸಿನಿಮಾದಲ್ಲಿರೋ ವಿಷಯನೂ ಅಷ್ಟೇ, ಒಂದು ಫ್ಯಾಮಿಲಿ ಥ್ರಿಲ್ಲರ್ ಅನ್ನೋದು ಒಂದು ನೀಟಾಗಿ ಒಂದು ಪ್ರೆಸೆಂಟೇಷನ್ ಅಲ್ಲಿ ಮಾಡಿರುವಂತ ಸಿನಿಮಾ. ಟೆಕ್ನಿಕಲಿ ದ ಬೆಸ್ಟ್ ಏನ್ ಮಾಡೋಕ್ಕಾಗತ್ತ ಆ ಪ್ರಯತ್ನನ ಇದ್ರಲ್ಲಿ ಮಾಡಿದೀವಿ. ನೀವೆಲ್ಲ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು 3 ಚಿತ್ರ ಮಾಡಿದ್ದೀನಿ, ಆ 3ಕ್ಕಿಂತ ಹೆಚ್ಚಾಗಿ ನನಗೆ 100 ಅಂದರೆ ತುಂಬ ಪ್ರೀತಿ, ರಮೇಶ್ ಸರ್ ಅಂದ್ರೆ ತುಂಬ ಪ್ರೀತಿ. ನಾನು ಹೇಳಿದೆ ಸರ್ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ರು, ಸರ್ ಹೇಳಿದ್ರು ಎಲ್ಲ ನೀವೇ ಮಾಡಬೇಕು ಸರ್ ಅಂದರು. ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಬರೀ ಡೈರೆಕ್ಷನ್ ಮಾಡ್ತೀನಿ, ನಾನು ಹೀರೋ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಸರ್ ಹೀರೋ ನೀವೇ ಮಾಡಬೇಕು, ಡೈರೆಕ್ಷನ್ ನೀವೇ ಮಾಡಬೇಕು ಅಂತ ಮಾತುಕತೆ ಆಗಿ ಆಯಿತು, ಓಕೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಆ ಫಿಲಮ್ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಎಂಡ್ ಮಾಡಿದ್ವಿ ಅಂತ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಸ್ಮೂತ್ ಆಗೋಯ್ತು. ನನಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಇಂಥವ್ರು ಇರ್ತಾರ ಅಂತ ಒಂದು ನನಗೆ, ಯಾಕೆಂದ್ರೆ ನಾನು ಕೆಲವೆಲ್ಲ ನಾವು ಯಾವಾಗ ಪೂಜೆ ಆದ್ವಿ ಯಾವಾಗ ಹೆಣ್ಣು ಮಾಡಿದ್ವಿ ಅಂತ ಗೊತ್ತಾಗಲಿಲ್ಲ. ಅಂದರೆ ಅಷ್ಟು ಸ್ಮೂತ್ ಆಗೋಯ್ತು, ಅಷ್ಟು ನಮಗೆ ಅಷ್ಟು ಇದು ಕಾಣಲಿಲ್ಲ ಅಂತ. ಇವಾಗ ಸರ್ ಇವತ್ತು ನಾವು ಇಲ್ಲಿ ಹೋಗ್ತಾ ಇದೀವಿ, ಸರಿ ಸರ್ ಮಾಡ್ಕೊಂಡು. ನಾನು ಒಂದು 2-3 ಸಲ ಹೋಗಿರ್ಬೋದು ಶೂಟಿಂಗ್ ಅಷ್ಟೇ, ನಾನು ಹೋಗಿದ್ದು ಸೆಟ್ಗೆ ಹೋಗಿದ್ದು ಅಂದರೆ ಒಂದು 2-3 ಸಲ ಹೋಗಿದ್ದು. ಅಷ್ಟು ನೀಟಾಗಿ ಇದಾಯಿತು ನಮ್ಗೆ, ಆವಾಗಲೇ ಆ ಪಾಸಿಟಿವಿಟಿ ಗೊತ್ತಾಗ್ಬಿಡತ್ತೆ ನಮ್ಮ 100 ಏನು ಅಂತ ಆವಾಗಲೇ ನನಗೆ ಇದಾಗತ್ತೆ. ಬಟ್ ಎಲ್ಲರೂ ನೋಡಿ ನಿಮ್ಮ ಸಹಾಯ ನಂಗೆ ತುಂಬ ಬೇಕು, ದಯವಿಟ್ಟು ಹೇಳ್ತೀನಿ, ಇನ್ನೊಂದ್ಸಲಿನೂ ಹೇಳ್ತೀನಿ, ಸ್ವಲ್ಪ ನಮ್ಮ 100 ಫಿಲಮ್ಗೆ ನಿಮ್ಮ ಸಹಾಯ ನಮ್ಗೆ ಕೊಟ್ಟರೆ ನನಗೆ ಇನ್ನೂ ಖುಷಿ ಆಗತ್ತೆ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಇಕ್ಕಕ್ಕೆ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಫಿಲಮ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ನೋಡೋಂಥ ಫಿಲಮ್ ನನಗಂತೂ ಆ ಸಬ್ಜೆಕ್ಟ್ ಅಷ್ಟು ಇಷ್ಟ ಆಯಿತು, ಇಷ್ಟ ಅಂದರೆ ನಮಗೆ ಅದು ತುಂಬ ಇಷ್ಟ ಆಯಿತು. ಈ ಸಬ್ಜೆಕ್ಟು ಮೇಡಮ್ ಹೇಳಿದ್ರು ನಿಮ್ಮ ಎಲ್ಲಾದರೂ ಈ ಘಟನೆ ನಡೆದಿದೆ ಅಂತ, 100% ನನ್ನ ಫ್ರೆಂಡ್ದು ನಡೆದಿದೆ, ಮನೆ ನಡೆದಿದೆ, ನಮ್ದು ಏನು ಈ ಸಬ್ಜೆಕ್ಟ್ ಇದೆಯೋ ಸೇಮ್ ಅವ್ರ ಸ್ಟೇಷನ್ವರೆಗೂ ಹೋಗಿ ಅದು ಏನೇನೋ ಆಯಿತು, ಅದು ಸೇಮ್ ನಮ್ಮ ಸಬ್ಜೆಕ್ಟ್ ಏನಿದೆ ಅದೇ ನಡೆದಿದೆ. ಖಂಡಿತ ಎಲ್ಲ ಫ್ಯಾಮಿಲಿ ನೋಡುವಂಥ ಫಿಲಮು, ಎಲ್ಲರೂ ಬಂದು ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಫ್ಯಾಮಿಲಿ ಬಂದು ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಫಿಲಮು. ದಯವಿಟ್ಟು ನಿಮ್ಮ ಸಹಕಾರದಿಂದ ಸ್ವಲ್ಪ ನಮಗೆ ಸಹಕಾರ ಕೊಡಿ, ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ನೋಡುವಂಥ ಫಿಲಮು. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಟರ್ ಜಗದೀಶ್ ಅಂತ ಸಲಹೆ ಮಾಡಿದ್ರಲ್ಲ, ಹೌದು ಜಗದೀಶ್ ಕೃಷ್ಣ. ಒಂದು 120-150 ಅನ್ಕೊಂಡಿದ್ದೀನಿ, ಬರ್ತೀವಿ. ರೆಫರೆನ್ಸ್ ಏನಿಲ್ಲ ಸರ್, ನಾವು ಫಿಲಮ್ ಬೇಕು ಮನೆಗೆ ಹೋಗ್ತೀವಿ ಮಾಡ್ಕೊಳ್ಳಿ ಸರ್ ಅಂತ ಮಾಡ್ತಾರೆ ಸರ್. ಅದನ್ನ ಹೇಳಿದಾಗ 100 ಬಂದು ಫ್ಯಾಮಿಲಿ ಥ್ರಿಲ್ಲರ್. ಈಗ ಲಾಸ್ಟ್ ನೀವು ನೋಡಿದಂಥ ಶಿವಾಜಿ ಸೂರತ್ಕಲ್ ಇದ್ದಂಥ ಅದೇ ಥರ ಒಂದು ರೇಸಿ ಫಿಲ್ಮ್ ಅದು. ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಒಂದು ಕುತೂಹಲ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಬಟ್ ಒಂದು ಫ್ಯಾಮಿಲಿ ಒಳಗೆ ನಡೆಯುತ್ತೆ, ಒಂದು ಗಂಡ ಹೆಂಡತಿ ಒಂದು ಅಮ್ಮ ಒಂದು ಮಗು ಇರುವಂಥ ಫ್ಯಾಮಿಲಿಯಲ್ಲಿ. ಈಗ ನಾನು ಹೇಳ್ತೇನೆ ಸರ್, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀರಾ ಸರ್, ಅಲ್ಲಿ ಅದ್ಭುತವಾದಂಥ ಅಥವಾ ಹಿಮಾಲಯಕ್ಕೆ ಹೋಗ್ತೀರಾ, ಹಿಮಾಲಯ ನೋಡ್ತೀರಾ, ಕಾಶ್ಮೀರ ನೋಡ್ತೀರಾ, ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಅಂತ, ಅಷ್ಟು ಸವಿತಾ ಇರ್ತೀರ, ಅಷ್ಟು ಒಳ್ಳೆ ಮೂಡಲ್ಲಿರ್ತೀರ. ಒಂದು ಕೆಟ್ಟ ನ್ಯೂಸ್ ಬರುತ್ತೆ ಫೋನ್ ಕಾಲಲ್ಲಿ ಅಷ್ಟೇ,
ಆ ಕಣ್ಮುಂದೆ ಇದ್ದ ಬ್ಯೂಟಿ ಎಲ್ಲ ಹೊಟ್ಟೋಗುದು, ಏನು ಕಾಣಲ್ಲ ಸರ್ ನಿಮಗೆ. ನಿಮ್ಮ ತಲೆ ಒಳಗೆ ಒಂದು ಸಣ್ಣ ಹುಳ ಬಿತ್ತು ಅಂತ ಇಟ್ಕೊಳ್ಳಿ, ಒಂದು ಸಣ್ಣ ಬ್ಯಾಡ್ ನ್ಯೂಸು, ಅಕ್ಕಪಕ್ಕ ಇರೋ ಸೌಂದರ್ಯ ಏನು ಕಾಣಲ್ಲ ನಿಮಗೆ. ಆ ಥರ ಆಗುತ್ತೆ ಫ್ಯಾಮಿಲೀಸಲ್ಲಿ, ಆ ಥರ ಆಗುತ್ತೆ. ಎಲ್ಲ ಚೆನ್ನಾಗಿ ನಡೀತಿರುತ್ತೆ, ಎಷ್ಟು ಅದ್ಭುತವಾದ ಫ್ಯಾಮಿಲಿ ಎಲ್ಲರೂ ಹೊಗಳ್ತಿರ್ತಾರೆ. ಒಂದು ವಿಷ ಬೀಜ ಬಂದು ಬೀಳುತ್ತಲ್ಲಿ, ಒಂದು ಡ್ರಾಪ್ ವಿಷ ಅಷ್ಟೇ ಅದು. ಇಷ್ಟು ಹ್ಯಾಪಿಯಾಗಿದ್ದ ಫ್ಯಾಮಿಲಿ, ಇಷ್ಟು ಚೆನ್ನಾಗಿದ್ದ ಫ್ಯಾಮಿಲಿ, ಯಾವುದೋ ಒಂದು ಕೆಟ್ಟ ನ್ಯೂಸ್, ಯಾವುದೋ ಒಂದೇ ಒಂದು ಮೆಸೇಜ್, ಒಂದು ಮೆಸೇಜ್ ಸಾಕು ಒಂದು ಮೂಡನ್ನು ಹಾಳು ಮಾಡೋಕ್ಕೆ, ಒಂದು ಇಡೀ ಫ್ಯಾಮಿಲಿಯನ್ನು ಹಾಳು ಮಾಡೋಕ್ಕೆ. ಆ ಥರ ಒಂದು ಘಟನೆ ಒಂದು ಫ್ಯಾಮಿಲಿಯನ್ನು ಹೇಗೆ ತಾಕುತ್ತೆ, ಅದರಿಂದ ಆ ಫ್ಯಾಮಿಲಿಯವ್ರೆಲ್ಲ ಹೇಗೆ ಹೊರಗೆ ಬರ್ತಾರೆ, ಈ ಥರ ಒಂದು ಕ್ರೈಸಿಸ್ ಆದಾಗ ಹೇಗೆ ಜೊತೆಗಿರಬೇಕು ಫ್ಯಾಮಿಲಿಯವರು. ಕೊನೆಗಿರೋದು ಫ್ಯಾಮಿಲಿನೇ ಸರ್. ಡಿಕ್ಷನರಿಯಲ್ಲಿ ಇಷ್ಟೊಂದು ಪದಗಳಿದೆಯಲ್ಲ, ಬೆಸ್ಟ್ ಪದ ಯಾವುದು ಅಂದರೆ ಕುಟುಂಬ, ಅದಕ್ಕಿಂತ ದೊಡ್ಡ ಪದ ಇಲ್ಲ ಅಂತ. ಅಂದರೆ ಕುಟುಂಬ ಅಂದರೆ ಬರೀ ರಕ್ತದ ಬಗ್ಗೆ, ರಕ್ತ ಸಂಬಂಧದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಿಮ್ಮ ಜೊತೆ ಸ್ಪಂದಿಸುವಂಥ ಜನ, ಅದು ನಿಮ್ಮ ಆಫೀಸಲ್ಲಿ ಇರ್ಬೋದು, ಒಂದು ನಾಯಿಮರಿ ಇರ್ಬೋದು, ಅದು ಬೇರೆ ವಿಷಯ. ಸ್ಪಂದಿಸಕ್ಕೆ ನಿಮ್ಮನ್ನು ಯಾರೊಬ್ರು ಕೇರ್ ಮಾಡ್ಬೇಕು ಸರ್ ಲೈಫಲ್ಲಿ. ಲೈಫ್ ಅಂದಮೇಲೆ ನೀವು ಯಾರಿಗಾರು ಕೇರ್ ಮಾಡಬೇಕು, ಯಾರೋ ಒಬ್ಬರು ನಿಮಗೆ ಕೇರ್ ಮಾಡಬೇಕು. ಯಾರಿಗೂ ನಾನು ಕೇರ್ ಮಾಡಲ್ಲ, ಯಾರು ನನಗೆ ಕೇರ್ ಮಾಡ್ತೀನಿ ಅಂದರೆ ಜೀವನನೇ ಅಲ್ಲ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಬ್ರಿಗೊಬ್ರು ಕೇರ್ ಮಾಡುವಂಥ ನಾಲ್ಕೈದು ಜನ ಅವರು ಈ ಪೋಸ್ಟಲ್ಲಿದ್ದಾರೆ. ಅವ್ರ ಮಧ್ಯೆ ನಡೆಯುವಂಥ ಒಂದು ಘಟನೆ ಹಂಡ್ರೆ. ಹೌದು, ಸೈಬರ್ ಕ್ರೈಮ್ ಅಂದರೆ ನಾನದೇ ಫಸ್ಟು ಸೈಬರ್ ಕ್ರೈಮ್ ಬಗ್ಗೆ ಫಿಲ್ಮ್ ಮಾಡಿದಾಗ ಈ ಸೈಬರ್ ಕ್ರೈಮ್ ಅಂದರೆ ಏನೇನೆಲ್ಲ ಸೈಬರ್ ಕ್ರೈಮಲ್ಲಿ ಬರುತ್ತೆ ಅಂತ ಒಂದು ರಿಸರ್ಚ್ ಮಾಡಿದೆ. ಈ ಕ್ರೆಡಿಟ್ ಕಾರ್ಡ್ ಫ್ರಾಡ್ಗಳು, ಎ ಟಿ ಎಂ ಫ್ರಾಡ್ಗಳು, ಆಮೇಲೆ ಆನ್ಲೈನ್ ಐಡೆಂಟಿ ಕದ್ಕೊಳ್ಳೋರು, ನಿಮ್ಮ ಹೆಸರಲ್ಲಿ ಏನೇನು ಡೀಲ್ ಮಾಡೋರು, ಈ ಥರ ಎಲ್ಲ ನಡೀತಾ ಇದೆ. ಇದರ ಮಧ್ಯೆ ಇಂಟರ್ನೆಟ್ನ ಉಪಯೋಗಿಸಿ ಮೋಸ ಮಾಡೋರು, ಫೈನಾನ್ಷಿಯಲಿ ಮೋಸ ಮಾಡೋರು, ಬ್ಲ್ಯಾಕ್ಮೇಲ್ ಮಾಡೋರು, ಇಮೋಷ್ನಲಿ ಬ್ಲ್ಯಾಕ್ಮೇಲ್ ಮಾಡೋರು, ನಿಮ್ಮ ಭಾವನೆಗಳ ಜೊತೆ ಆಟ ಆಡೋರು, ಇದೆಲ್ಲ ಸೈಬರ್ ಕ್ರೈಮಲ್ಲಿ ಬರುತ್ತೆ. ನಾವು ತೊಗೊಂಡಿರೋದು ಒಂದು ಇಮೋಷ್ನಲ್ ಎಲಿಮೆಂಟನ್ನು, ನಾವು ಈ ಫೈನಾನ್ಸು ಫ್ರಾಡ್ಗಳು ಆ ಕಡೆ ಹೋಗಿಲ್ಲ. ಇಮೋಷ್ನಲಾಗಿ ನೀವು ಸೋಷಿಯಲ್ ಮೀಡಿಯಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ಏನಾಗಿದೆ, ಪರ್ಟಿಕ್ಯುಲರ್ ಯಂಗರ್ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡ ಪವರ್ ಆಗಿಬಿಟ್ಟಿದೆ ಅಂದರೆ, ಎಷ್ಟೊಂದು ಜನ ಡಿಪ್ರೆಷನ್ ಹೋಗ್ತಿರೋದು ಕಾರಣವೇ ಸೋಷಿಯಲ್ ಮೀಡಿಯಾ. ಯಾರೋ ನನ್ನ ಫ್ರೆಂಡ್ ಏನೋ ಹಾಕ್ದ, ಅದಕ್ಕೊಂದು 10,000 ಲೈಕ್ ಬಂತು, ನಾನು ಹಾಕ್ತೀನಿ, 2 ಲೈಕು ಬರಲ್ಲ. ಅಲ್ಲಿಂದ ಶುರುವಾಗಿ ಬೇಡದೇ ಇರೋ ಕಂಪ್ಯಾರಿಸನ್ಸು, ಬೇಡದೇ ಇರೋ ವಿಷಯಗಳು ಎಲ್ಲವೂ ಶುರುವಾಗಿ ಯಂಗ್ಸ್ಟರ್ಸ್ ಮೈಂಡ್ ಜೊತೆ ಆಟ ಆಡ್ತಾ ಇದೆ. ಅದು ಬಂದು ಒಂದು ಕಡೆ ಕ್ರಿಯೇಟಿವ್ ಆಗಿರೋರಿಗೆ ಈ ಮೇಮ್ಸ್ ಮಾಡೋರು, ಟ್ರೋಲ್ಸ್ ಮಾಡೋರು, ಅದನ್ನು ಉಪಯೋಗಿಸೋಕೆ ಗೊತ್ತಿದೆಯಲ್ಲ, ಅವ್ರು ಮಾಡೋ ವಿಷಯ ಬೇರೆ. ಅದನ್ನು ಸರಿಯಾಗಿ ಹಿಡಿತಾ ಸಿಗದೇ ಇರೋ ಕೈಯಿಂದ ಎಷ್ಟು ಒದ್ದಾಡ್ತೀಯಾರ ಈ ಕಾಲೇಜು ಹುಡುಗರು ಹುಡುಗಿರು ಅಂದರೆ, ಅದು ಹೆಂಗೆ ಅಫೆಕ್ಟ್ ಆಗುತ್ತೆ, ನನಗೆ ಜಾಸ್ತಿ ಫಾಲೋವರ್ಸ್ ಬೇಕು, ಹೆಂಗಾರು ನನ್ನ ಫಾಲೋವರ್ಸ್ ಬೇಕು, ಅದು ಹೆಂಗೆ, ಆ ಸೆಲೆಬ್ರಿಟಿ ಮಾತ್ರ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ, ನನಗೆ ಯಾಕಿಲ್ಲ ಅನ್ನೋದು ಎಲ್ಲರೂ ಪ್ರಶ್ನೆ. ಆ ಫಾಲೋಯರ್ಸ್ ಬೇಕು ಅನ್ನೋ ಆ ಒಂದು ಸಣ್ಣ ಆಸೆಯಿಂದ ಏನೇನು ಅನಾಹುತಗಳಾಗ್ಬೋದು. ಅದೇ ಚಿತ್ರ ನೋಡಿ ಫಿಲ್ಮಲ್ಲಿ ನೋಡಿ, ಖಂಡಿತ ಆಗಲ್ಲ. ಫ್ರಾಡ್ ಮಾಡಿದ್ರೆ ಏನಾಗುತ್ತೆ ಅಂತ ತೋರಿಸ್ತೀವಿ ಹೀರೋ ಕೈಯಲ್ಲಿ. ಹೌದು, ಆಗಿಲ್ಲ. ಇನ್ಫ್ಯಾಕ್ಟ್ ಆ ಫ್ರಾಡ್ ಮಾಡೋರ್ಗಿಂತ ಈ ನಾರ್ಮಲ್ ಪೀಪಲ್ ಇರ್ತಲ್ಲ ಅವ್ರಿಗೆ ಗೊತ್ತಾರು, ಓಹ್ ಈ ಥರ ಆಗುತ್ತಾ, ನಾವು ಕೇರ್ಫುಲ್ ಆಗಿರಬೇಕು ಅಂತ, ಸುಮ್ಮನೆ ಬಟನ್ ಅಮುಗ್ಬಾರ್ದು ಅಂತ. ಇಟ್ಸ್ ಅ ಗಾಳ ಸರ್, ಅದು ಮೀನು ಹಿಡಿಯೋ ಗಾಳ ಆವತ್ತು ಇಲ್ವೇ ಇಲ್ಲ, ಖಂಡಿತ ಅಲ್ಲ. ಆ ಥರ ಎಲ್ಲ ನಾವು ಹೇಳ್ತಿರೋದು ಏನಂದರೆ, ಮೀನು ಹಿಡಿಯೋ ಗಾಳ ಆಗ್ತಾರಲ್ಲ ಸರ್, ಅದೆಲ್ಲ ಇಂಟರ್ನೆಟ್ಟಲ್ಲಿ ನಡೀತಾ ಇದೆ ಅಷ್ಟೇ. ಅದು ಅಲ್ಲಿ ಸರೋವರ ಇಲ್ಲ, ಇಂಟರ್ನೆಟ್ಟೇ ಒಂದು ದೊಡ್ಡ ಸರೋವರ ಆಗ್ಬಿಟ್ಟಿದೆ. ಆ ಥರ ಗಲ್ಲಲ್ಲಿ ಸಿಕ್ಕಾಕೋಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆಡಿಯನ್ಸ್ಗೆ. ಅಬ್ಸಲ್ಯೂಟ್ಲಿ ಇವತ್ತು ನಡೀತಾರೋ ಸರ್, ಇವತ್ತು ನಡೀತಾರದು ಅಬ್ಸಲ್ಯೂಟ್ಲಿ. ಅದು ಹೆಂಗಾಯ್ತು ಅಂದರೆ ಸರ್, ಒಂದು ಕಾಲದಲ್ಲಿ ಆರ್ಕಿಟೆಕ್ಚರ್ ಇತ್ತು, ಮನೆ ಆರ್ಕಿಟೆಕ್ಚರ್ ಹೆಂಗೆ ಮಾಡೋರು ನಾವೆಲ್ಲ. ಮೊದಲು ನಾವು ಡ್ರಾಯಿಂಗ್ ಮಾಡೋಕೆ ಬಂದಾಗ ಟಿ ವಿ ಎಲ್ಲಿರುತ್ತೆ ಬಾಸ್ ಅಂತ ಕೇಳೋನು ಆರ್ಕಿಟೆಕ್ಟ್. ಸರ್ ಇಲ್ಲಿರುತ್ತೆ ಟಿ ವಿ. ಹೌದಾ, ಹಾಂ ಇಲ್ಲಿ ಟಿ ವಿ ಇರುತ್ತೆ ಅಂದರೆ ಇಲ್ಲಿ ಹಾಕ್ತೀವಿ ನಾವು ಸೋಫಾ ಅಂತ. ಅಂದರೆ ಮನೆಯ ಆರ್ಕಿಟೆಕ್ಚರ್ನ ಡಿಸೈಡ್ ಮಾಡ್ತಿದ್ದು ಒಂದು ಟಿ ವಿ, ಟಿ ವಿ ಎಲ್ಲಿರುತ್ತೋ ಅದರ ಪ್ರಕಾರ ಸೋಫಾ. ಅಷ್ಟು ಪವರ್ ಇತ್ತು ಟಿ ವಿಗೆ. ಈಗ ಆ ಸೇಮ್ ಪವರ್ ಮೊಬೈಲಿಗೆ ಬಂದುಬಿಟ್ಟಿದೆ. ಮೊಬೈಲ್ ಚಾರ್ಜರ್ ಇಲ್ಲಾಂದರೆ ಒದ್ದಾಡ್ತೀವಿ ಸರ್ ಈ ಕಡೆ ಬಂದುಬಿಟ್ರೆ ನಾವು. ಈ ಏನ್ರಿ ಇಂಥದ್ದು 50 ಲಕ್ಷ ಕಾರ್ ತೊಗೊಂಡಿದ್ದೀನಿ, ಇಲ್ಲಿ ಮೊಬೈಲ್ ಇಡೋಕ್ಕೆ ಜಾಗ ಇಲ್ವಾ ಅಂತ ನಾವು ಕೇಳ್ತೀವಿ. ಮೊಬೈಲ್ ಇಸ್ ಬಿಕಮಿಂಗ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಆರ್ಕಿಟೆಕ್ಚರ್ ಆಫ್ ಎವ್ರಿಥಿಂಗ್. ಮೊಬೈಲ್ ಚಾರ್ಜರ್ ಎಲ್ಲಿಡ್ತೀವಿ, ಮೊಬೈಲ್ ಚಾರ್ಜ್ ಎಲ್ಲಿ ತೊಗೊಂಡೋಗೋದು, ಒದ್ದಾಡ್ತಿರ್ತೀವಿ ಹೋಗ್ಬೇಕಾ ನೋಡಿ ಎಲ್ಲಿಡೋದು ಮೊಬೈಲ್ನ ಪಾಕೆಟ್ ಇಲ್ಲ. ಅಷ್ಟು ನಿಮ್ಮ ಜೀವನದ ಬೆನ್ನೆಲುಬು ಥರ ಆಗ್ಬಿಟ್ಟಿದೆ ಮೊಬೈಲ್, ಅಷ್ಟು ಪವರ್ ಅದಕ್ಕೆ ಬಂದುಬಿಟ್ಟಿದೆ. ಆ ಪವರ್ ಮಿಸ್ಯೂಸ್ ಆದರೆ ಏನಾಗುತ್ತೆ ಅನ್ನೋದೇ ಚಿತ್ರ. ದಯವಿಟ್ಟು ಫಿಲ್ಮಲ್ಲಿ ನೋಡಿ, ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ, ಹೀರೋ ವಿಲನ್ ಇಬ್ಬರು ರಮೇಶ ಅಂತ. ನೋಡೋಣ ಪಿಕ್ಚರ್ ನೋಡಿ. ಹೌದು, ಅದು ದಯವಿಟ್ಟು ನೀವು ಫಿಲ್ಮಲ್ಲಿ ನೋಡಬೇಕು. ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಇಬ್ಬರದು ಬೇರೆ ಬೇರೆ ಸ್ಟೋರೀಸ್. ಇಬ್ಬರು ಚಿತ್ರಕ್ಕೆ ಭಾಳ ಭಾಳ ಅಗತ್ಯ.
ಒಂದು ರಚಿತಾರಾಮ್ ಅವರ ಉತ್ಸಾಹ, ಆ ಥರ ಯಾವಾಗಲೂ ನಗ್ನಗ್ತಾರೆ ಹುಡುಗಿ, ಅವರ ಡಿಂಪಲ್ ಕ್ವೀನ್ ಅಂತ ಹೇಳ್ತಾರಲ್ಲ, ನಮಗದು ಬೇಕಾಗಿತ್ತು. ಯಾವಾಗಲೂ ನಗ್ನಗ್ತಾ ಇರೋ ಹುಡುಗಿ, ಯಾವಾಗಲೂ ನಗ್ನಗ್ತಾ ಇರೋ ಹುಡುಗಿರಿಗೆ ಏನಾದ್ರು ಪ್ರಾಬ್ಲಮ್ ಅಂದರೆ ಏನಾಗುತ್ತೆ ಅನ್ನೋದು ಹೇಳ್ತಾರೆ. ನೋಡಿ ಸ್ವಲ್ಪ ನೋಡಿ, ಬೇರೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ಯಾವಾಗಲೂ ಈಗ ನಡೆಯುವಂಥ ವಿಷಯಗಳ ಬಗ್ಗೆ ಚಿತ್ರಗಳು ಮಾಡಿದ್ರೆ ಅದು ಇನ್ನೂ ಕನೆಕ್ಟ್ ಆಗುತ್ತೆ ಅಂತ ಅಷ್ಟೆ. ಆಗ ಇದು ಈಗ ನಡೀತಾ ಇರೋ ವಿಷಯಗಳು, ಈಗ ನಡೀತಾ ಇರೋ ವಿಷಯಗಳು. ಸೊ ಈ ಥರ ಒಂದು ಕತೆ ಬಂದಾಗ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನಿಸ್ತು. ಆ್ಯಂಡ್ ನನ್ನ ಇಮೇಜ್ಗೆ, ನನ್ನ ಈ ಫ್ಯಾಮಿಲಿ ಆಡಿಯನ್ಸ್ಗೆ ಮ್ಯಾಚ್ ಆಗುವಂಥ ಸಬ್ಜೆಕ್ಟು. ಇದರ ಅಫ್ಕೋರ್ಸ್ ನನ್ನ ಯೂಶುವಲ್ ಇಮೇಜ್ಗೆ ಸ್ವಲ್ಪ ಭಿನ್ನವಾದ ಅಂದರೆ ಆ್ಯಕ್ಷನ್. ಇದರಲ್ಲಿ ಮೂರು ಸಾಲಿಡ್ ಆ್ಯಕ್ಷನ್ ಇದೆ. ಆ್ಯಂಡ್ ಒಬ್ಬ ಡೈರೆಕ್ಟರ್, ನನ್ನ ನಂಬಿಕೆ ಒಂದು ಏನು ಅಂದರೆ, ಒಬ್ಬ ಹೀರೋ ವಿಲ್ಲನ್ಗೆ ಹೊಡಿತಾನೆ ಅನ್ನೋದು ಮಜಾ ಅಲ್ಲ ಸರ್, ಹೀರೋ ಯಾಕೆ ಹೊಡಿತಾನೆ ಅನ್ನೋದು ಮುಖ್ಯ. ನಾನು ಇನ್ನೇನು ಆಡಕಂಬ ಅನ್ಬೇಕು ಆಡಿಯನ್ಸ್, ಆ ಥರ ಒಂದು ಕಾರಣ ಇರಬೇಕು ಹೊಡಿಯೋಕೆ. ಸುಮ್ಮನೆ ಹೊಡಿಯಿದ್ರೆ ಇಬ್ಬರು ವಿಲ್ಲನ್ಗಳಾಗ್ಬಿಡ್ತಾರೆ. ಒಬ್ಬ ಹೀರೋ ಕೈ ಎತ್ತದ ಹೊಡೆದ ಅಂದರೆ ಅದಕ್ಕೊಂದು ಬಲವಾದ ರೀಸನ್ ಇರಬೇಕು, ಅದೊಂದು ಇಮೋಷ್ನಲ್ ರೀಸನ್ ಆಗಿರಬೇಕು. ಹಾಗಾಗಿ ಕಾರಣ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಫೈಟ್ಸ್ ವರ್ಕೌಟ್ ಆಗುತ್ತೆ. ನನ್ನ ಚಿತ್ರದಲ್ಲಿರುವಂಥ ನಾಲ್ಕು ಫೈಟಲ್ಲೂ ಆ ಇಮೋಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಆ ಹೀರೋ ಒಳಗೆ ಆ ಇಮೋಷನ್ ಹೆಂಗೆ ಬಿಲ್ಡಪ್ ಆಗುತ್ತೆ ಅಂತ ಹೊಡಿಲೇಬೇಕೀಗ, ಎದುರುಗಡೆ ಯಾರಿದ್ರು ಹೊಡೆದ್ಬಿಡ್ತಾನೆ ಅವನು. ಆ ಪೀಕ್ಗೆ ಹೋಗಿ ಆ್ಯಕ್ಷನ್ ಶುರು ಆಗುತ್ತೆ, ಅದು ಭಾಳ ಮುಖ್ಯ ಅನಿಸುತ್ತೆ. ಸುಮ್ಮನೆ ಫೈಟು, ನಾಲ್ಕು ಫೈಟ್ ಹಾಕಬೇಕು, ಐದು ಫೈಟ್ ಹಾಕಬೇಕು ಅಂತ ಹಾಕಿರೋ ಚಿತ್ರ ಅಲ್ಲ. ಅದು ಭಾಳ ಖುಷಿ ಕೊಡುತ್ತೆ ನನಗೆ, ಒಬ್ಬ ಡೈರೆಕ್ಟರ್ ಆಗಿರೋದು ಮಜಾನೇ ಅದು ಸರ್. ಈಗ ಆಕ್ಸಿಡೆಂಟ್ ಅಂತ ಚಿತ್ರ ಮಾಡಿದಾಗ, ಒಂದು ಟ್ರೈನ್ ಆಕ್ಸಿಡೆಂಟ್ ಮಾಡಬೇಕ್ರಿ, ನಮ್ಮ ಟ್ರೈನ್ ಇತ್ತು ನಮ್ಮ ಕೈಯಲ್ಲಿ, ಆ ಟ್ರೈನ್ ಯಾಯ್ ಸ್ವಲ್ಪ ಹಿಂದೆ ಹೋಗಿ ರಿವರ್ಸ್ ಹೋಗಿ, ಟ್ರೈನ್ ಹಿಂದೆ ಹೋಗಿ, ಬಾ 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 ಟ್ರೈನ್ ಸ್ವಲ್ಪ ನಿಂತ್ಕೊ, ಅದು ಟ್ರೈನ್ ನಮ್ಮ ಕೈಯಲ್ಲಿ, ಈ ಕಾರ್ ರಿವರ್ಸ್ ಮಾಡೋ ಥರ ಒಂದು ಅವಕಾಶ ಸಿಕ್ತು. ಆ ಥರ ಇದರಲ್ಲೊಂದು ಚೇಸ್ ಇದೆ ಅಲ್ಲಿ, ಆ ರೋಡಲ್ಲಿ ನೋಡು ಎಲ್ಲ ಕಾರು ನಾವು ತಂದಿರೋದು. ನಾನು ಹೇಳಿದ್ನಲ್ಲ, ಅಲ್ಲಿ ನೋಡಿದ್ರಲ್ಲ ಫ್ರೇಮಲ್ಲಿ, ಅವತ್ತೊಂದು ಅಟ್ಲೀಸ್ಟ್ ಒಂದು 50-60 ಕಾರ್ ನಮ್ಮದಿದೆ, ಪ್ಲಸ್ ರಿಯಲಿ ಅಲ್ಲಿ ಓಡಾಡಿದ ಕಾರ್ಗಳು ಬೇರೆ ಇದೆ. ಆ ಕಾರ್ಗಳನ್ನೆಲ್ಲ ಇಟ್ಟು ಒಂದು ಕಾರ್ ಚೇಸ್ ಪ್ಲ್ಯಾನ್ ಮಾಡೋದು, ಅದೆಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದು ನೀವು ಚಿತ್ರ ನೋಡೋದಕ್ಕಿಂತ ಅಲ್ಲಿ ಕೂತ್ಕೊಂಡು ಡೈರೆಕ್ಟ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದು ಕಾರ್ ಚೇಸ್ನೆಲ್ಲ ಶೂಟ್ ಮಾಡೋದು. ನನಗದು ಭಾಳ ಸ್ವಾಭಾವಿಕವಾಗಿ ಬರ್ತಾ ಇದೆ. ಫಸ್ಟಲ್ಲ ಏನು ಮಾಡಿದ್ರು, ರಾಮ ಶ್ಯಾಮ ಬೊಮ್ಮಲ್ಲ ಡೈರೆಕ್ಟ್ ಮಾಡಬೇಕಾದ್ರೆ ನಾನು ಆ್ಯಕ್ಟರ್ ಕೂಡ, ನಾನು ಡೈರೆಕ್ಟರ್ ಕೂಡ, ಪಕ್ಕದಲ್ಲಿ ಕಮಲ್ ಸರ್ ಇದ್ದರೂ ಕೂಡ, ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ ಆ್ಯಕ್ಷನ್ ಅಂತ ಹೇಳ್ತಾ ಇದ್ದೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಕಟ್ ಅಂತ ಹೇಳ್ತಾ ಇದ್ದೆ, ಅದ್ರಲ್ಲಿ ಡಬ್ಬಿಂಗಲ್ಲಿ ಆ್ಯಕ್ಷನ್ ಪದನ ಬೇರೆ ಪದ ಆಗ್ತಾ ಇದ್ದೆ, ಅದೆಲ್ಲ ಮಾಡಿದ್ದೀನಿ. ಐ ಸೊ ಈವನ್ ಆ್ಯಕ್ಷನ್ ಕಟ್ ಇನ್ ದ ಕ್ಯಾಮ್ರಾ, ಈಗ ಆ್ಯಕ್ಷನ್ ಕಟ್ ಹೇಳ್ತಾ ಇಲ್ಲ, ಅದು ನಮ್ಮ ಅಸೋಸಿಯೇಟ್ ಆ್ಯಕ್ಷನ್ ಕಟ್ ಹೇಳ್ತಾರೆ. ಅಷ್ಟು ಇಷ್ಟ ನನಗೆ ಡೈರೆಕ್ಷನು, ಬಟ್ ಶಿಫ್ಟ್ ಮಾಡಿದೆ ನನಗಂತೂ ಪ್ರಾಬ್ಲಮೇ ಇಲ್ಲ. ಸ್ವಲ್ಪ ಇನ್ನೂ ಎನರ್ಜಿ ಬೇಕಾಗುತ್ತೆ, ಆ್ಯಂಡ್ ಒಬ್ಬ ನಟನಾಗಿ ಯಾವಾಗಲೂ ಸ್ವಲ್ಪ ಸರಿ ಕಾಣಬೇಕು, ಅದೊಂದು ಟೆನ್ಷನು, ಓಡಾಡ್ತಿರ್ತೀವಿ ಡೈರೆಕ್ಟರಾಗಿ, ಅದು ಮಧ್ಯದಲ್ಲಿ ಟಚಪ್ಪು ಅದೆಲ್ಲ ಸ್ವಲ್ಪ ಸರ್, ಅದು ಭಾಳ ಮುಖ್ಯ ಸರ್. ನಾನು ಹೇಳ್ತೀನಿ ಸರ್, ಒಬ್ಬರು ಇಂಡಸ್ಟ್ರಿಗೆ ಎಂಟರ್ ಆಗ್ತಾರೆ ಅಂದರೆ ಅವ್ರನ್ನ ಉಳಿಸ್ಕೋಬೇಕು ಸರ್, ಅವ್ರಿಗೆ ಎಂಥ ಜಾಗ ಇನ್ನೂ ನಾನು ಫಿಲ್ಮ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಬರೋರಿಗೆಲ್ಲ ಕೆಟ್ಟ ಅನುಭವ ಆಗ್ಬಿಟ್ರೆ ಮತ್ತೆ ಮತ್ತೆ ಹೊಸ ನಿರ್ಮಾಪಕರು ಹುಡುಕ್ತಾ ಇರಬೇಕಾಗುತ್ತೆ. ಭಾಳ ಒಳ್ಳೆ ನಿರ್ಮಾಪಕರು ಇವು, ಇದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರೂ, ನಾವು ಯಾರು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತೀವೋ ನಮ್ಮೆಲ್ಲರ ಕರ್ತವ್ಯ ಅದು. ನಾನು ಹೇಳ್ತೀನಿ ಸರ್, ಒಬ್ಬ ಡೈರೆಕ್ಟರ್ ಅಂದಮೇಲೆ ನೀವು ಯಾರೇ ನಿರ್ಮಾಪಕರಲ್ಲಿ, ಅವ್ರಿಗೆ ಬಿಸ್ನೆಸ್ ಇರೋದು, ಅವ್ರು ಹಾಕಿದ ದುಡ್ಡು ವಾಪಸ್ ಬರೋ ಹಾಗೆ ಆ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಮಾರಲ್ ರೆಸ್ಪಾನ್ಸಿಬಿಲಿ ಅದು, ನಾಳೆ ಆಗುತ್ತೋ ಬೇರೆ ವಿಷಯ, ಬಟ್ ಹೇಗಾದರೂ ಅವ್ರು ಹಾಕಿರೋ ಬಜೆಟ್ಟು ಹಿಂಗಾರು ವಾಪಸ್ ಬರೋಕ್ಕಂತ ಪ್ರತಿಯೊಬ್ಬ ನಿರ್ದೇಶನ ಟ್ರೈ ಮಾಡಬೇಕು. ಬರೀ ನಿಮ್ಮ ಐಡಿಯಾಸ್ ಫಿಲ್ಮ್ ಆಗೋದಲ್ಲ, ಅದ್ರ ಮೇಲೆ ಒಬ್ಬ ದುಡ್ಡು ಹಾಕಿದಲ್ಲ, ಆ ದುಡ್ಡು ವಾಪಸ್ ಬರೋದ್ರ ಬಗ್ಗೆ ನೀವು ಕಾಳಜಿ ಸ್ವಲ್ಪ ವಹಿಸ್ಬೇಕು ಅಂತ ಹೇಳ್ತಾ ಇರೋದು. ಅದನ್ನು ಹೇಳ್ತಾ ಇರೋದು, ವೇಸ್ಟ್ ತುಂಬ ಇದೆ ಸಿನಿಮಾದಲ್ಲಿ, ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ. ನಿಮ್ಮ ಚಿತ್ರಕ್ಕೆ ನಿಮ್ಗೆ ಕಲ್ಪನೆಗಳು ಬೇಕಾದೆಲ್ಲ ನೀವು ಮಾಡಿ, ಎಷ್ಟು ಬೇಕಾದ್ರೆ ಖರ್ಚು ಮಾಡಿ. ಅನ್ನೆಸೆಸರಿ ಥಿಂಗ್ಸು, ಇನ್ನೂ ಸ್ವಲ್ಪ ಪ್ಲಾನಿಂಗ್ ಮಾಡೋದು, ಇನ್ನೂ ಸ್ವಲ್ಪ ಹೋಮ್ವರ್ಕ್ ಮಾಡೋದ್ರ ಮೂಲಕ ಇನ್ನಷ್ಟು ನಿರ್ಮಾಪಕರನ್ನ ಉಳಿಸ್ಕೋಬೋದು ಅನ್ಸುತ್ತೆ. ಪ್ರಿಪರೇಷನ್ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಶಿವಾಜಿ ಬಂದು ಅವ್ನು ಯೂನಿಫಾರ್ಮ್ ಪೊಲೀಸ್ ಆಫೀಸರ್ ಅಲ್ಲ, ಅವನು ಡಿಟೆಕ್ಟಿವ್. ಅವನು ಇವನು ಬಂದು ಪಕ್ಕ ಇನ್ಸ್ಪೆಕ್ಟರ್. ಅವನು ಇವನಾದರೆ ರಹಸ್ಯ ಕಾರ್ಯಾಚರಣೆ ಅದೆಲ್ಲ ಮಾಡ್ತಾನೆ. ಅದಕ್ಕೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಅವನು ಅವನು ಪ್ರಾಬ್ಲಮ್ಸ್ ತುಂಬ ಇತ್ತು, ಮೆಂಟಲ್ ಪ್ರಾಬ್ಲಮ್ಸ್ ತುಂಬ ಇತ್ತು. ಅವನು ನಿದ್ದೆ ಇಲ್ಲ, ಅವನು ಹೆಂಡತಿ ಸತ್ತೋಗಿದ್ಲು, ಡಿಪ್ರೆಷನ್ಲಿದ್ದ, ಸ್ವಲ್ಪ ವಿಚಿತ್ರವಾಗಿ ಆಡ್ತಾನೆ. ಅವನು ಟ್ಯಾಬ್ಲೆಟ್ ತೊಗೊಂಡಾಗ ಟ್ಯಾಬ್ಲೆಟ್ ತೊಗೊಳಗೆ ಮರೆತುಬಿಟ್ರೆ ಶಿವಾಜಿ ವಿಪರೀತವಾಗಿ ಆಡ್ತಾನೆ. ಇವನಿಗೆ ಆ ಥರ ಪ್ರಾಬ್ಲಮ್ಸ್ ಇಲ್ಲ, ಭಾಳ ಹ್ಯಾಪಿಲಿ ಮ್ಯಾರಿಡ್ ಫಲೋ ಇವನು. ಹಾಂ, ಶಿವಾಜಿ ಸುರತ್ಕೊಳ್ ಟು ಇದು ನಾನು ರಿಲೀಸ್ ಮಾಡಿಬಿಟ್ಟು ಶುರು ಮಾಡ್ತಿದ್ದೀನಿ. ಮೋಸ್ಟ್ಲಿ ಡಿಸೆಂಬರ್ 4 ಹಂಗೆ ಶೂಟಿಂಗ್ ಹೋಗ್ತೀವಿ. ಇದು ರಿಲೀಸಿಗೆ ಕಾಯ್ತಾ ಇದ್ದೀನಿ ಅಷ್ಟು. ನನಗೆ ಭಾಳ ಅಂದರೆ ಈ ಆ್ಯಕ್ಷನ್ ಮಾಡಿದ್ದು ಭಾಳ ಇಷ್ಟ ಆಯ್ತು ನನಗೆ. ಬೇರೆ ಸೀನ್ಸು, ಇಮೋಷನ್ ಸೀನ್ಸು, ಡೈರೆಕ್ಷನ್ ಅದೆಲ್ಲ ಮಾಡ್ತಾನೆ ಬಂದಿನಿ. ಆ್ಯಕ್ಷನ್ ಬಂದು ಮಾಡಿದಾಗ ಅಯ್ಯೋ ಯಾಕೆ ನಾನು ಮುಂಚೆ ಮಾಡಲಿಲ್ಲ ಇದನ್ನು, ಎಷ್ಟೊಂದು ಫಿಲ್ಮ್ಸಲ್ಲಿ ಚಾನ್ಸ್ ಇತ್ತಲ್ಲ, ಅನ್ನಿಸ್ತಾರೆ ನಾವು ಆ್ಯಕ್ಷನ್ ಬಿಟ್ಬಿಟ್ವಲ್ಲ ಅಂತ ಅನ್ನಿಸ್ತು. ಆ್ಯಕ್ಷನ್ ಮಾಡಿದ್ದು ಇಷ್ಟ ಆಯಿತು.